ಯಾಕೆ ಏನಾಯ್ತು? ಹ್ಮ್, ನಾನ್ ಮಾತಾಡ್ತಾನೆ ಇದೀನಿ, ನೀನ್ ಸುಮ್ಮನೆ ಇದೆಯಲ್ಲೇ. ನನ್ ಮುಟ್ಬೇಡಿ. ಮೂರ್ ದಿವಸದಿಂದ ನನ್ಗೆ 50,000 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದೀನಿ. ಹಾ, ದುಡ್ಡೇನ ಕೇಳ್ದೆ, ಆದ್ರೆ ಅದು ಯಾಕೆ ಅಂತ ಹೇಳಲೇ ಇಲ್ವಲ್ಲ ಚಿನ್ನ. ಕೈ ತೆಗಿರಿ. ನಾನು ನೀನು ಒಂದು ನೆಕ್ಲೆಸ್ ತಗೋಬೇಕು. ಲೇಲೆ, ನಿನ್ ಹತ್ರ ಅಷ್ಟೊಂದು ಒಡವೆಗಳು ಇಟ್ಕೊಂಡಿದ್ಯಾ, ಮತ್ ಯಾಕೆ ನೆಕ್ಲೆಸ್? ಏನು ಬೇಡ ಬಿಡಿ. ಕೆಲಸದವ್ರಿಗೆ ಅಂದ್ರೆ ಕಣ್ ಮುಚ್ಕೊಂಡು 30,000 ರೂಪಾಯಿ ಕೊಡ್ತೀರಾ, ಕಟ್ಕೊಂಡವಳಿಗೆ ಅಂದ್ರೆ ರಾಗ ಹಾಡ್ತೀರಾ. ಕೆಲಸದವನಿಗೆ ಕೊಟ್ರೆ ಅದ್ ಕೂಲಿ ಆಗುತ್ತೆ, ಅದೇ ಕಟ್ಕೊಂಡವಳಿಗೆ ಕೊಟ್ರೆ ಅದು ಜಾಲಿ ಆಗುತ್ತೆ. ಈಗ ನೀವು ಕೊಡ್ತೀರೋ ಇಲ್ವೋ? ಹ್ಮ್, ಓಕೆ ಓಕೆ, ನಿನ್ ಎಷ್ಟು ದುಡ್ಡು ಬೇಕೋ ಅಷ್ಟು. ಇಲ್ಲಿ ನೋಡು, ಈ ಚೆಕ್ ಬುಕ್ ನಿನ್ ಹತ್ರನೇ ಇರ್ಲಿ, ಇನ್ಮೇಲೆ ಈ ಹಣಕಾಸಿನ ವ್ಯವಹಾರ ಎಲ್ಲ ನೀನೇ ನೋಡ್ಕೊ. ನಿನ್ ದುಡ್ಡು ಬೇರೆ ಅಲ್ಲ, ನನ್ ದುಡ್ಡು ಬೇರೆ ಅಲ್ಲ. ಪ್ಲೀಸ್, ನನ್ನ ದೂರ ತಳ್ಬೇಡ ಡಾರ್ಲಿಂಗ್. ವಾವ್, ಮತ್ತೇನೇ ಆಯ್ತು? ಲೇ, ಏನಾಯ್ತಲ್ಲ, ಯಾಕೆ? ನನಗೆ ಈಗಲೇ ಮಕ್ಕಳಾದ್ರೆ ನನ್ ಫಿಗರ್ ಎಲ್ಲ ಹಾಳಾಗುತ್ತೆ, ಗ್ಲಾಮರೂ ಹೋಗುತ್ತೆ. ಮನೆಯಲ್ಲಿ ಆಂಟಿ ಏನ್ ತಿನ್ನಕ್ ತಂದು ಕೊಟ್ರು ಸಾಕು, ಆ ಮಂಡ್ರಿಗಪ್ಪೆ ಬುಲ್ಡೋಜರ್ ನನ್ ಮಗ ಏನೇನೋ ಹೇಳಿ ನನ್ನನ್ನ ಎದುರ್ಸಿಟ್ಬಿಟ್ಟಿದ್ದಾನೆ ಕಣೋ. ಬರೀ ನೀರ್ ಕುಡ್ದು ಕುಡ್ದು ಹೊಟ್ಟೆ ಹೋಗಿ ಬೆನ್ ಗಂಟ್ಕೊಂಡ್ಬಿಟ್ಟಿದ್ಯೋ. ಯಾರ್ರಿ ಟೇಬಲ್ ಸಪ್ಲೈಯರು? ಏನ್ ಬಗ್ಗೆ ಸರ್? ನನ್ ಫ್ರೆಂಡ್ ಆಗ್ಲಿಂದ ಹೊಟ್ಟೆ ಹಸು ಅಂತ ಸಾಯ್ತಾ ಇದ್ದಾನೆ, ಹೋಗ್ರಿ ಒಂದ್ ಒಳ್ಳೆ ರೋಸ್ಟ್ ಆಗಿ ಟೇಸ್ಟ್ ಆಗಿ ದೋಸೆ ಮಾಡ್ಕೊಂಡ್ಬನ್ರಿ. ಲೋ ಸೋಮ್ನಳ್ಳಿ, ಮೊನ್ನೆ ಏನ್ ನಡೀತು ಗೊತ್ತಾ? ಏನಾಯ್ತು? ನಾನು ನನ್ನ ಹೆಂಡತಿ BTS ಅಲ್ಲಿ ಹೋಗ್ತಾ ಇದ್ವಿ. ಆಗೇನಾಯ್ತು ಗೊತ್ತೇನೋ? ಏನಾಯ್ತು ಅಂತ ಹೇಳಿದ್ರೆ ತಾನಪ್ಪ ಗೊತ್ತಾಗೋದು? ಯಾವನೋ ಒಬ್ಬ ಥರ್ಡ್ ಕ್ಲಾಸ್ ಲೋಫರ್ ನನ್ ಮಗ ನನ್ ಮುಂದೆನೆ ನನ್ ಹೆಂಡತಿ ಕೈ ಹಾಕ್ಬಿಡೋದ? ಆಗ ನನಗೆ ಕೆಟ್ಟ ಕೋಪ ಬಂದ್ಬಿಡ್ತು. ಲೋಫರ್ ನನ್ನ ಮಗನೇ, ನಿನಗೆಷ್ಟೋ ಧೈರ್ಯ, ನನ್ನ ಮುಂದೆನೆ ನನ್ನ ಹೆಂಡತಿ ಕೈ ಹಾಕ್ತೇನೆ, ನಿನ್ನ ಚಪ್ಪಲಿ ನೋಡಿತೀನಿ, ಕೈ ಕಾಲ್ ಮುರಿದು ಸೊಂಟ ಮುರಿದು ಸ್ಪೇರ್ ಪಾರ್ಟ್ಸ್ ಅಂಗಡಿ ಕೊಟ್ಬಿಡ್ತೀನಿ. ನೀನು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಾಲೆ? ನಿನಗೇನ್ ಅಕ್ಕ ತಂಗಿರಿ ಯಾರು ಇಲ್ವೇನೋ? ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾಲ? ಹೋಗ್ಲಿ ಬಿಡ, ಆಗಿದ್ದ ಆಗೋಯ್ತು, ಅದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದೀಯಾ? ಏನ್ರಿ ನಿಜವಾಗ್ಲಿ ಇವ್ರು ನಿಮ್ ಮೆಂಟ್ ಮೇಲೆ ಕೈ ಹಾಕದ್ರ? ಹ್ಞೂ ಸರ್, ಬಿಡ್ತೀನ, ಇವನ್ನ ಸ್ಪಾಟ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಇಂತ ನನ್ ಮಕ್ಕಳನ್ನ ಹೇಗೆ ಸುಂಗೆ ಬಿಟ್ರೆ ನಾಳೆ ನಮ್ಮ ಹೆಂಡತಿ ಮೇಲೆ ಕೈ ಹಾಕ್ತಾರೆ? ಏನಾರ ನೋಡ್ತಾರೆ ಆ ಕಡೆ ಹೊರ ಐತೆ. ಸೋಮು, ಸೋಮಣ್ಣ, ಸೋಮನಳ್ಳಿ, ಸೋಮನಳ್ಳಿ, ಅಯ್ಯೋ ಇದೇನು ಇದು ನಿನ್ನ ಅವತಾರ? ಛೇ 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 ಛೇ, ಬಟ್ಟೆ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಾ, ಮುಖದಲ್ಲಿ ಇಷ್ಟೊಂದು ರಕ್ತ ಯಾಕೋ ಕಂದ, ಏನೋ ಆಯ್ತು? ಹೋದ ಜನ್ಮದಲ್ಲಿ ನನ್ ಮೇಲೆ ಏನಾದ್ರು ಕೋಪ ಇದ್ರೆ ಬೇಕಾದ್ರೆ ಚಪ್ಪಲಿ ತಗೊಂಡು ನಾ ಕೇಟ್ ಹಾಕ್ಬಿಡ. ನಿನ್ ದಮ್ಮಯ್ಯ ಇನ್ನೊಂದ್ಸಲ ನಿನ್ ಫ್ಲಾಶ್ ಬ್ಯಾಕ್ ಮಾತ್ರ ಹೇಳ್ಬೇಡ.